ಯಾಕೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು? 1000 ಆಟೋಗಳಿಗೆ ಮೋದಿ ಯೋಜನೆಯ ಬ್ಯಾನರ್ ಅಂಟಿಕೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 1000 ಆಟೋಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ಚಿತ್ರದುರ್ಗ ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂಸಿ ರಘುಚಂದನ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಯಾಕೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಎನ್ನುವ ಬ್ಯಾನರ್ಗಳನ್ನು ಆಟೋಗಳಿಗೆ ಅಂಟಿಸಿ ಪ್ರಚಾರ ಮಾಡಲಾಗುತ್ತಿದೆ. ಚಿತ್ರದುರ್ಗದಲ್ಲಿ ಪ್ರಾಯೋಗಿಕವಾಗಿ 150 ಆಟೋಗಳಿಗೆ ಚಾಲನೆ ನೀಡಲಾಗುತ್ತದೆ. ನಂತರ 1000 ಆಟೋಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಿಳಿಸುವ ಬ್ಯಾನರ್ಗಳನ್ನು ಅಂಟಿಸಲಾಗುತ್ತದೆ ಎಂದರು. ಸುರೇಶ್ ಬೆಳಗೇರಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿತ್ರದುರ್ಗ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 1000 ಹೆಚ್ಚು ಆಟೋ ರಿಕ್ಷಾಗಳಿಗೆ ಸನ್ಮಾನ್ಯ ಪ್ರಧಾನಿಗಳು, ವಿಶ್ವ ಮೆಚ್ಚಿದ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ಅತ್ಯುತ್ತಮ ಯೋಜನೆಗಳು ಮತ್ತು ಅವರ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂತೆ ಮತ್ತು ಮನವರಿಕೆ ಮಾಡುವಂತೆ ಉದ್ದೇಶದಿಂದ ಪ್ರತಿಯೊಂದು ಆಟೋ ರಿಕ್ಷಾ ಮೇಲೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು 24ಕ್ಕೆ ಯಾಕೆ ಹಾಕಬೇಕು ಅಂತ ಕ್ವಶನ್ ಮಾರ್ಕ್ ಹಾಕಿ ಅದಕ್ಕೆ ಉತ್ತರಗಳನ್ನು ಅವರ ಕಾರ್ಯಕ್ರಮಗಳ ಮುಖಾಂತರ, ಅವರ ಯೋಜನೆಗಳ ಮುಖಾಂತರ ನಾವು ಪ್ರತಿಯೊಂದು ಆಟೋ ಮೇಲೆ ಸಮೇತ ಪ್ರಿಂಟ್ ಮಾಡಿಸಿದ್ದೀವಿ. ಬಹುಶಃ ನನಗೆ ತಿಳಿದಿರೋ ಮಟ್ಟಿಗೆ ಭಾರತದಲ್ಲಿ ಯಾವೊಂದು ಲೋಕಸಭಾ ಕ್ಷೇತ್ರದಲ್ಲಿ ಸಮೇತ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಯಾರೂ ಮುನ್ನಡೆ ಬರೆದಿರೋದಿಲ್ಲ. ಮೊಟ್ಟ ಮೊದಲ ಬಾರಿಗೆ ನನ್ನ ಗಮನದಲ್ಲಿದ್ದಂತೆ ಚಿತ್ರದುರ್ಗದಲ್ಲಿ ಮತ್ತು 546 ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಸಮೇತ ಪ್ರಧಾನಿಗಳ ಕಾರ್ಯತಂತ್ರ ಮತ್ತು ಅವರ ಯೋಜನೆಗಳನ್ನು ಪ್ರತಿಯೊಂದು ಮನೆ ಮನೆಗೂ ಹಾಗೂ ಕಾರ್ಯಕರ್ತರಿಗೂ ಅರ್ಥವಾಗುವಂತೆ, ಮತದಾರನಿಗೆ ಅರ್ಥವಾಗುವಂತೆ ಯೋಜನೆ ರೂಪಿಸಿಲ್ಲ.